ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಸೌಮ್ಯ ಹೆಗ್ಡೆ ಇಷ್ಟು ದಿನ ಇಲ್ಲಿಯವರೆಗೂ ಏನೆಲ್ಲ ವಿದ್ಯಾರ್ಥಿಗಳ ಪ್ರತಿಭಟನೆ ಅನ್ನೋದು ನಡೆದಿತ್ತು ಆ ಪ್ರತಿಭಟನೆಗೂ ಇವತ್ತು ರಾಜ್ಯಾದ್ಯಂತ ನಡೆದಂತಹ ಒಂದು ಪ್ರತಿಭಟನೆ ವಿದ್ಯಾರ್ಥಿಗಳನ್ನು ಒಳಗೊಂಡಿದ್ದು ಸಾಕಷ್ಟು ಡಿಫರೆನ್ಸ್ ಇದೆ ಈ ಎರಡು ವಿದ್ಯಾರ್ಥಿ ಪ್ರತಿಭಟನೆಗೆ ಹಿಂದೆ ನಾವು ನೋಡಿರುವಂತಹ ಪ್ರತಿಭಟನೆ ಅನ್ನೋದು ವಿದ್ಯಾರ್ಥಿಗಳಿಂದ ನಡೆದಿರೋದು ಎಲ್ಲ ವಿದ್ಯಾರ್ಥಿಗಳು ಯುನೈಟೆಡ್ ಆಗಿ ಹೋರಾಡಿದ್ರು ಆದರೆ ಇವತ್ತು ಆ ವಿದ್ಯಾರ್ಥಿಗಳು ಒಬ್ಬರಿಂದ ಒಬ್ಬರು ದೂರ ಹೋಗಿ ಒಬ್ಬರನ್ನ ಒಬ್ಬರು ದ್ವೇಷಿಸುವ ಮಟ್ಟಿಗೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ವಿಚ್ ಈಸ್ ವೆರಿ ಅನ್ಫಾರ್ಚುನೇಟ್ ಯಾವ ಒಂದು ವಿಚಾರ ವಿದ್ಯಾ ದೇಗುಲದ ಒಳಗಡೆ ಬರಬಾರ್ದಿತ್ತೋ ಆ ಒಂದು ವಿಚಾರ ಇದೀಗ ವಿದ್ಯಾ ದೇಗುಲದ ಒಳಗಡೆ ಶುರುವಾಗಿ ಅದೀಗ ವಿದ್ಯಾರ್ಥಿಗಳನ್ನ ಬೀದಿಗಿಳಿಸಿದೆ ರೋಡ್ ಮೇಲೆ ನಿಂತು ಲಾಠಿ ಚಾರ್ಜ್ ಆಗುವ ರೀತಿಯಲ್ಲಿ ಕಲ್ಲೇಟ್ ಅನ್ನ ಹೊಡೆಯುವ ರೀತಿಯಲ್ಲಿ ಈ ವಿದ್ಯಾರ್ಥಿಗಳನ್ನ ಹದುಬಸ್ತಿನಲ್ಲಿ ಇಡುವುದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ ಇವರ ಈ ಒಂದು ಇಶ್ಯೂ ಅನ್ನೋದು ನ್ಯಾಯ ದೇಗುಲದ ಸಮಯವನ್ನು ವ್ಯರ್ಥ ಮಾಡ್ತಾ ಇದೆ ಹಿಜಾಬ್ ಡಿಬೇಟ್ ಅನ್ನೋದು ಒಂದು ಚಿಕ್ಕ ವಿಚಾರ ಐದು ಆರು ವಿದ್ಯಾರ್ಥಿನಿಯರು ನಾವು ಹಿಜಾಬ್ ಧರಿಸಿಯೇ ಕಾಲೇಜ್ಗೆ ಬರೋದು ಅನ್ನೋದನ್ನ ಪಟ್ಟು ಹಿಡಿದ ಕೂತ ಮೇಲೆ ಆ ಒಂದು ವಿಚಾರ ಇನ್ನೊಂದು ಕೋಮಿನವರಿಗೆ ಕೇಸರಿ ಶಾಲನ್ನ ಧರಿಸಿ ಬರ್ತೀವಿ ಇದು ನಮ್ಮ ಸಾಂವಿಧಾನಿಕ ಹಕ್ಕು ಇವರಿಗೆ ಟಕ್ಕರ್ ಕೊಡ್ತೀವಿ ಈ ರೀತಿ ಪ್ರೇರೇಪಣೆ ಉದ್ರೇಕಕ್ಕೆ ತಿರುಕಿ ಅದಕ್ಕೆ ರಾಜಕೀಯ ಬಣ್ಣ ಬಳಿದುಕೊಂಡು ಇವತ್ತು ನಡೆದಿರುವಂತಹ ಈ ಒಂದು ಪ್ರತಿಭಟನೆ ಇಡೀ ಪ್ರಪಂಚ ಭಾರತದತ್ತ ಯಾವ ದೃಷ್ಟಿಯಿಂದ ನೋಡುತ್ತೆ ಅನ್ನೋದನ್ನು ನಾವು ಯಾರು ಯಾಕೆ ಗಮನಿಸ್ತಾ ಇಲ್ಲ ಅನ್ನೋದು ದೊಡ್ಡ ವಿಪರ್ಯಾಸ ಕಾನ್ಸ್ಟಿಟ್ಯೂಷನಲ್ ರೈಟ್ ಹಾಗೆ ಪ್ರತಿಯೊಬ್ಬರಿಗೂ ಅವರ ಧರ್ಮವನ್ನು ಆಚರಣೆ ಮಾಡುವಂತಹ ರೈಟ್ಸ್ ಇದೆ ಅವರಿಗೆ ಬೇಕಾದ ಬಟ್ಟೆಗಳನ್ನು ಧರಿಸುವಂತಹ ಅವಕಾಶವನ್ನ ಇದೆ ಅನ್ನುವ ಮಾತನ್ನು ಇವತ್ತು ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ನಡೆದಂತಹ ವಾದ ಪ್ರತಿವಾದದಲ್ಲಿ ನ್ಯಾಯಾಧೀಶರು ಆಲಿಸಿದ್ರು ಒಮ್ಮೆ ಗಮನಿಸಿ ಈ ಒಂದು ತೀರ್ಪನ್ನು ಇನ್ನೂ ಕೂಡ ಕಾಯ್ದಿರಿಸಲಾಗಿದೆ ನಾಳೆಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಇದರ ನಡುವೆ ಸರ್ಕಾರ ಈ ರೀತಿ ಉದ್ರೇಕಕ್ಕೆ ತಿರುಗಬಾರದು ಅನ್ನೋ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಪದವಿ ವಿದ್ಯಾರ್ಥಿಗಳಿಗೆ ತ್ರೀ ಡೇಸ್ ಅಗೇನ್ ಹಾಲಿಡೇಸ್ ಕೊರೋನಾ ಸಮಯದಿಂದ ಚೇತರಿಸಿಕೊಂಡು ಶಾಲೆಯ ಬಾಗಿಲು ಕಾಲೇಜಿನ ಬಾಗಿಲು ತೆರೆತಾ ಇದ್ದಂತಹ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ನೂರು ಪಟ್ಟು ಜಾಸ್ತಿ ಮನಸ್ಸನ್ನು ಇಟ್ಟು ಕಲಿಬೇಕಾದವರು ಏನು ಮಾಡ್ತಿದ್ದಾರೆ ಇವತ್ತು ಅನ್ಫಾರ್ಚುನೇಟ್ ಅಥಿಂಗ್ ರಿಲಿಜಿಯಸ್ ಅನ್ಟಚೇಬಲಿಟಿ ಅನ್ಟಚೆಬಿಲಿಟಿ ಅನ್ನೋದ್ರ ಬಗ್ಗೆ ನಾವು ಕೇಳಿದ್ದೀವಿ ಆದರೆ ಈಗ ಒಂದು ಹೊಸ ಟರ್ಮಿನಾಲಜಿ ಒಂದು ಹೊಸ ಐಡಿಯಾಲಜಿ ಅನ್ನೋದು ನಮ್ಮ ಮುಂದೆ ತೆರೆದುಕೊಂಡಿದೆ ಏನದು ರಿಲೀಜಿಯಸ್ ಅನ್ಟಚೆಬಿಲಿಟಿ ಏನು ಹಾಗಾದರೆ ಯಾರು ಹಿಜಾಬನ್ನ ಹಾಕ್ಕೊಂಡು ಹಿಜಾಬ್ ಹಾಕಿದ್ರೇ ನಾವು ಕ್ಲಾಸಲ್ಲಿರೋದು ಯಾಕೆ ಅಂತಂದರೆ ನಮಗೆ ನಮ್ಮ ಗುರುಗಳು ಗುರುಗಳಾಗಿ ಕಾಣಿಸೋದಿಲ್ಲ ಅವರೊಳಗಿನ ಒಬ್ಬ ಗಂಡಸು ನಮಗೆ ಕಾಣಿಸ್ತಾನೆ ಆ ವ್ಯಕ್ತಿಯಿಂದ ನಮಗೆ ಪ್ರೊಟೆಕ್ಷನ್ ಬೇಕು ಹಾಗಾಗಿ ನಾವು ಹಿಜಾಬ್ ಧರಿಸಿಯೇ ಕ್ಲಾಸನ್ನು ಕೇಳೋದು ಹೀಗೆ ಗುರು ಶಿಷ್ಯರ ಪರಂಪರೆ ಅನ್ನೋದು ಜೆಂಡರ್ ಡಿಸ್ಪ್ಯಾರಿಟಿಗೆ ಸೀಮಿತವಾಗಿ ಗುರುಗಳನ್ನು ಸಹ ಕಾಮುಕರ ದೃಷ್ಟಿಯಲ್ಲಿ ನೋಡುವಂತಹ ಪ್ರಸಂಗ ಯಾಕೆ ಎದುರಾಗ್ತಾ ಇದೆ ಇದರ ವರ್ಜನ್ ಏನು ಇದರ ಪೊಲಿಟಿಕಲ್ ಅಜೆಂಡಾ ಏನು ಈ ಹಿಜಾಬ್ ಗರ್ಲ್ಸ್ ಇಂದ ಶುರುವಾಗಿರುವಂತಹ ಈ ಒಂದು ಅವರ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅನ್ನೋದು ಎಷ್ಟೋ ಜನ ವಿದ್ಯಾರ್ಥಿಗಳ ಇವತ್ತು ಯಾರು ಬೀದಿಗಿಳಿದು ರೋಡಿಗಿಳಿದು ಕಲ್ಲೇಟ್ ಹೊಡಿತಾ ಇದ್ರು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದ್ರು ಅವರೆಲ್ಲರ ಹೊರತಾಗಿ ಇನ್ನೊಂದು ವಿದ್ಯಾರ್ಥಿಗಳ ಗುಂಪಿದೆ ಯಾರಿಗೆ ಶಿಕ್ಷಣ ಅನ್ನೋದು ವೆರಿ ಇಂಪಾರ್ಟೆಂಟ್ ಬಿಸ್ನೆಸ್ ಇಂಥವರಿಂದ ನಿಜವಾಗಿ ಶಿಕ್ಷಣಾರ್ಥಿಗಳು ಯಾರಿದ್ದಾರೆ ಅಂಥವರಿಗೆ ರೈಟ್ ಟು ಎಜುಕೇಶನ್ ಅನ್ನೋದು ವೈಲೇಟ್ ಆಗ್ತಾ ಇಲ್ವಾ ಇದು ಸಾಂವಿಧಾನಿಕ ಹಕ್ಕಲ್ವಾ ಹಾಗಾದ್ರೆ ನೋಡೌಟ್ ಇವತ್ತು ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿರುವಂತಹ ಕೃಷ್ಣ ದೀಕ್ಷಿತ್ ಅವರು ಈ ಮಾತನ್ನ ಹೇಳಿದ್ರು ನಾವು ಭಾವನೆಗಳಿಗೆ ಬೆಲೆ ಕೊಡೋದು ಬೇಡ ಸಂವಿಧಾನವೇ ನಮಗೆ ಧರ್ಮ ಆ ಸಂವಿಧಾನ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ನಾವು ಗಮನಿಸೋಣ ಇದರ ಜೊತೆಗೆ ಸಂವಿಧಾನದ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವಾಗ ರೈಟ್ ಟು ರಿಲಿಜಿಯಸ್ ಎಕ್ಸ್ಪ್ರೆಷನ್ ಜೊತೆಗೆ ರೈಟ್ ಟು ಎಜುಕೇಶನ್ ಅನ್ನೋದು ಕೂಡ ಫಂಡಮೆಂಟಲ್ ರೈಟ್ಸ್ ಈ ಆರೇಳು ಹಿಜಾಬ್ ಗರ್ಲ್ಸ್ ಇಂದ ಈಗ ಉಂಟಾಗಿರುವಂತಹ ಈ ಒಂದು ವಾದ ವಿವಾದ ಪ್ರತಿಭಟನೆ ಭುಗಿಲೆದ್ದಿರೋದು ಏನಿದೆ ಎಷ್ಟೋ ಜನ ವಿದ್ಯಾರ್ಥಿಗಳ ಶಿಕ್ಷಣದ ಹಕ್ಕನ್ನು ಕಸಿದುಕೊಳ್ತಾ ಇರೋದು ವೈಲೇಷನ್ ಅಲ್ವಾ ಆ ವೈಲೇಷನ್ ಆಗ್ತಾ ಇದೆ ಅಂತಂದರೆ ಸಂವಿಧಾನ ಹೇಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಹಾಗೆ ಹಕ್ಕಿನ ಜೊತೆಗೆ ಕರ್ತವ್ಯಗಳನ್ನು ಕೊಟ್ಟಿದೆ ಆ ಕರ್ತವ್ಯ ಆ ಸ್ವಾತಂತ್ರ್ಯ ಯಾವಾಗ ಒಂದು ದೇಶದ ಸಮಗ್ರತೆ ಒಂದು ದೇಶದ ಕಾನೂನನ್ನು ಕಾಪಾಡುವಲ್ಲಿ ಸಮಸ್ಯೆಯನ್ನು ತಂದಿಡ್ತಾ ಇದೆ ಅನ್ನುವಾಗ ಜುಡಿಷಿಯಲ್ ಅನ್ನು ಕ್ರಿಯೇಟ್ ಮಾಡಿರುವುದು ಇದೇ ಒಂದು ಕಾರಣಕ್ಕೆ ಯಾರು ಒಂದು ದೇಶದ ಸಮಗ್ರತೆಯನ್ನ ಒಂದು ದೇಶದ ಇಂಟಿಗ್ರಿಟಿಯನ್ನ ಕ್ವೆಶ್ಚನ್ ಮಾಡುವಂತಹ ಸ್ವಾತಂತ್ರ್ಯದ ಮಾತನ್ನ ಆಡ್ತಾರೆ ಅಂಥವರನ್ನ ಅಂಥವರ ಆ ಒಂದು ಸ್ವಾತಂತ್ರ್ಯವನ್ನ ಲಿಮಿಟ್ ಮಾಡೋಕೆ ಸಂವಿಧಾನಕ್ಕೆ ಹಕ್ಕಿದೆ ಮಾತಾಡಿದ್ರೆ ಜಾತ್ಯಾತೀತ ಸೆಕ್ಯುಲರಿಸಂ ಭಾರತದಲ್ಲಿ ಇಂಟಾಲರೆನ್ಸ್ ಅನ್ನೋದು ಇದೆ ಅನ್ನೋದ್ರ ಬಗ್ಗೆ ಸಾರಾಸಗಟಾಗಿ ತುಂಬ ಜನ ಜಜ್ಮೆಂಟಲ್ ಒಪಿನಿಯನನ್ನು ಪಾಸ್ ಮಾಡ್ತಾರೆ ಆದರೆ ಇವತ್ತು ನಡೆದಿರುವಂತಹ ಈ ಒಂದು ಪ್ರತಿಭಟನೆ ಅನ್ನೋದು ಕೇವಲ ಹಿಂದೂ ಮುಸಲ್ಮಾನ ಅನ್ನೋದಲ್ಲ ಗಮನಿಸಿ ದಯವಿಟ್ಟು ವಿದ್ಯಾರ್ಥಿಗಳು ಒಂದಾಗಿ ಇರಬೇಕಾದವರು ಒಂದು ಕಾಲೇಜಿನಲ್ಲಿ ಜಾತಿ ಮತ ಧರ್ಮ ಈ ಎಲ್ಲ ವಿಚಾರಗಳನ್ನು ಮರೆತು ನಾವಿಬ್ಬರು ಸ್ನೇಹಿತರು ನಾವಿಬ್ಬರು ಸಮಾನರು ಅಂತ ನಮ್ಮ ದೇಶದ ಮುಂದಿನ ಪೀಳಿಗೆ ಆಗಬೇಕಿತ್ತು ನಮ್ಮ ದೇಶದ ಮುಂದಿನ ಹ್ಯೂಮನ್ ರಿಸೋರ್ಸ್ ಆಗಬೇಕಿತ್ತು ಅಂಥವರೀಗ ಒಬ್ಬರ ಮುಖವನ್ನು ಒಬ್ಬರು ನೋಡೋಕೆ ಇಷ್ಟಪಡೋದಿಲ್ಲ ಆ ಸಮಸ್ಯೆ ಕ್ರಿಯೇಟ್ ಆಗಿದೆ ಎಷ್ಟರ ಮಟ್ಟಿಗೆ ಇದು ಭಾರತದ ಭವಿಷ್ಯವನ್ನ ರೂಪು ಮಾಡೋಕೆ ಸಾಧ್ಯ ಆಗತ್ತೆ ಇನ್ನೊಂದು ಗಮನಿಸಿ ಈ ಒಂದು ಹಿಜಾಬ್ ಡಿಬೇಟ್ ಇರಬಹುದು ಅಥವಾ ಯಾವುದೇ ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋದನ್ನ ನಾವು ಸ್ಕೂಲ್ ಒಳಗಡೆ ತರಬೇಕೋ ತರಬೇಡುವ ಅನ್ನೋದು ಈಗಿನಿಂದ ಅಲ್ಲ ಹಲವಾರು ವರ್ಷಗಳಿಂದ ಈ ಒಂದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಧಾರ್ಮಿಕ ಆಚರಣೆ ಅನ್ನೋದು ಸಾಕಷ್ಟು ವಿವಾದವನ್ನ ಸೃಷ್ಟಿಸಿತ್ತು ಆದ್ರೆ ಅಲ್ಲಿಗೆ ಅಲ್ಲಿಗೆ ತಣ್ಣಗಾಗ್ತಾ ಇದ್ದಂತಹ ಈ ಒಂದು ವಿಚಾರ ಈಗ ಇಷ್ಟರ ಮಟ್ಟಿಗೆ ಭುಗಿಲೇಳ್ತಾ ಇದೆ ಇದಕ್ಕೆ ಒಂದು ಪೊಲಿಟಿಕಲ್ ಆ್ಯಂಗಲ್ ಸಿಗ್ತಾ ಇದೆ ಅಂತಂದರೆ ಇದರ ಹಿಂದಿರುವಂತಹ ಶಕ್ತಿ ಯಾವುದು ನೀವು ಗಮನಿಸಿ ನಾವು ಎಷ್ಟೋ ಜನ ನಮ್ಮ ಫ್ರೆಂಡ್ಸ್ ನಡುವೆ ನಮ್ಮ ಫ್ಯಾಮಿಲಿ ನಡುವೆ ಪೊಲಿಟಿಕಲ್ ವಿಚಾರದಲ್ಲಿ ನಮಗೆ ಭಿನ್ನಾಭಿಪ್ರಾಯಗಳು ಇರುತ್ವೆ ಒಬ್ಬ ನಾಯಕನ ಸಲುವಾಗಿ ಒಂದು ಪಕ್ಷದ ಅಜೆಂಡಾದ ಸಲುವಾಗಿ ನಾವು ನಮ್ಮ ಸ್ನೇಹಿತರ ಜೊತೆನೆ ಜಗಳಾಡ್ತೀವಿ ಡಿಬೇಟ್ಸ್ ಮಾಡ್ತೀವಿ ನಮ್ಮ ಪಕ್ಷವೇ ಸರಿ ನಮ್ಮ ನಾಯಕರೇ ಸರಿ ಅನ್ನೋದ್ರ ಬಗ್ಗೆ ಆದರೆ ರಿಯಾಲಿಟಿ ಏನಿರುತ್ತೆ ಅಂತಂದರೆ ಯಾರನ್ನು ನೋಡಿ ನೀವು ಈ ಒಂದು ಪಕ್ಷದ ಸಿದ್ಧಾಂತ ಈ ಒಂದು ಪಕ್ಷದ ನಾಯಕರು ಅಂತ ಅವರನ್ನು ಫಾಲೋ ಮಾಡ್ತಿರ್ತೀರ ಆ ಎಲ್ಲ ನಾಯಕರು ವಿರೋಧ ಪಕ್ಷದ ಜೊತೆಗೆ ಆ ನಾಯಕರ ನಡುವೆ ಸಿದ್ಧಾಂತದ ಡಿಫ್ರೆನ್ಸ್ ಇದ್ದರೂ ಕೂಡ ಅವರು ಪರ್ಸ್ನಲಿ ಆತ್ಮೀಯರಾಗಿರ್ತಾರೆ ಅಂದರೆ ನೀವು ಈ ಸಿದ್ಧಾಂತದ ಹಿಂದೆ ಬಿದ್ದು ಧರ್ಮದ ಧಾರ್ಮಿಕ ನೆಲೆಗಟ್ಟಿನ ಹಿಂದೆ ಬಿದ್ದು ಒಂದು ಪಕ್ಷದ ಒಂದು ನಾಯಕರ ಅಜೆಂಡಾಗಳನ್ನು ಪ್ರತಿಭಟನೆಯ ಮೂಲಕ ತೋರಿಸ್ಕೊಳಕ್ಕೆ ಹೋಗ್ತೀರಾ ಅಂತಂದರೆ ಲಾಸ್ ಆಗ್ತಾ ಇರೋದು ಯಾವುದೇ ರಾಜಕೀಯ ಪಕ್ಷಕ್ಕೂ ಅಲ್ಲ ಯಾವುದೇ ರಾಜಕೀಯ ನಾಯಕರಿಗೂ ಅಲ್ಲ ನಿಮಗೆ ಲಾಸ್ ಆಗ್ತಾ ಇರೋದು ನಿಮ್ಮ ಅಮೂಲ್ಯ ಸಮಯ ಹಾಳಾಗ್ತಾ ಇರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ ಸ್ಟೂಡೆಂಟ್ಸ್ ನಿಮ್ಮ ಭವಿಷ್ಯವನ್ನು ನೀವು ಪಣಕ್ಕಿಟ್ಟು ಹೋರಾಡ್ತಿದ್ದೀರಾ ಇನ್ಕ್ಲೂಡಿಂಗ್ ದೀಸ್ ಹಿಜಾಬ್ ಗರ್ಲ್ಸ್ ಈ ಹಿಜಾಬ್ ಗರ್ಲ್ಸ್ ಜೊತೆ ಅವರ ಆ ಒಂದು ಕಮ್ಯುನಿಟಿಯವರು ಮಾನವ ಸರಪಳಿಯನ್ನು ನಿರ್ಮಿಸಿ ಅವರಿಗೆ ಪ್ರೊಟೆಕ್ಷನನ್ನು ಕೊಡ್ತಾ ಇದ್ದಾರೆ ಗುಡ್ ಆದರೆ ಇದೇ ಹೆಣ್ಣು ಮಕ್ಕಳಿಗೆ ಇದೇ ಧಾರ್ಮಿಕ ಸ್ವಾತಂತ್ರ್ಯದ ನೆಲೆಗಟ್ಟಿನ ಮೇಲೆ ಮಸೀದಿ ಒಳಗೆ ಪ್ರವೇಶ ಕೊಡ್ತೀರಾ ಈ ರೀತಿ ಕುಮ್ಮಕ್ಕನ್ನು ಕೊಡೋ ಬದಲು ಈಗಾಗಲೇ ಈ ಹಿಜಾಬ್ ಡಿಬೇಟ್ ಬಗ್ಗೆ ಆಲ್ರೆಡಿ ಟೂ ಎಪಿಸೋಡ್ಸ್ ಆಗಿದೆ ನ್ಯೂಸ್ ಸೆನ್ಸ್ ನಲ್ಲಿ ನೀವು ನೋಡಿರ್ತೀರಾ ಗಮನಿಸಿರ್ತೀರಾ ಈ ಒಂದು ಹಿಜಾಬ್ ಅನ್ನೋದು ಏನು ಹೇಳುತ್ತೆ ಕುರಾನ್ ನಲ್ಲಿ ಯಾಕೆ ಇದರ ಉಲ್ಲೇಖ ಇತ್ತು ಅನ್ನೋದ್ರ ಬಗ್ಗೆ ನಾವು ಮಾತನಾಡಿದ್ದೀವಿ ಹಾಗೆ ಹೊರಗಡೆ ಪ್ರಪಂಚದಲ್ಲಿ ಈ ಒಂದು ಹಿಜಾಬ್ ಈ ಒಂದು ಬುರ್ಖಾ ಈ ಒಂದು ನಖಾಬ್ ಅನ್ನೋದು ಎಷ್ಟೋ ಹೆಣ್ಣು ಮಕ್ಕಳಿಗೆ ಅವರ ಸ್ವಾತಂತ್ರ್ಯವನ್ನ ಕಸಿದುಕೊಂಡಿರುವಂತಹ ಒಂದು ವಸ್ತು ಅಲ್ಲಿ ಅವರು ಇಷ್ಟ ಅಷ್ಟು ಸ್ವಾತಂತ್ರ್ಯ ಸಿಕ್ಕರೆ ಸಾಕು ಉಸುರಾಡಕ್ಕೆ ನೆಮ್ಮದಿ ಇದ್ದರೆ ಸಾಕು ಅನ್ನುವಷ್ಟರ ಮಟ್ಟಿಗೆ ತಾಲಿಬಾನಿಗಳ ಅಟ್ಟಹಾಸದಲ್ಲಿ ನಲುಗೋಗ್ತಾ ಇರುವಂಥ ಸಂದರ್ಭದಲ್ಲಿ ನೀವು ನಿಮ್ಮ ಎಜುಕೇಶ್ನಲ್ ರೈಟನ್ನು ಬಿಟ್ಟು ನಿಮ್ಮ ಭವಿಷ್ಯವನ್ನು ಬಿಟ್ಟು ನೀವು ಹಿಜಾಬ್ಗಾಗಿ ಹೋರಾಟ ಮಾಡ್ತಿದ್ದೀರಾ ಅದರಲ್ಲಿ ಕೂಡ ವಿದ್ಯಾರ್ಥಿಗಳಾಗಿ ಒಗ್ಗಟ್ಟಿನಲ್ಲಿ ಇರಬೇಕಾಗಿರೋರು ಇದೀಗ ಧರ್ಮದ ಹೆಸರಿನಲ್ಲಿ ಮತದ ಹೆಸರಿನಲ್ಲಿ ಅಜೆಂಡಾದ ಹೆಸರಿನಲ್ಲಿ ಎರಡು ಭಾಗ ಆಗಿದ್ದೀರಾ ಇದು ಕೇವಲ ದೇಶಕ್ಕೆ ನಷ್ಟ ಅಲ್ಲ ಪ್ರತಿಯೊಬ್ಬರ ಭವಿಷ್ಯಕ್ಕೂ ಕೂಡ ನಷ್ಟ ನಾನಾಗಲೇ ಹೇಳಿದ ಹಾಗೆ ಕೊರೋನಾ ಆದಂತಹ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಅವಕಾಶಗಳೇ ಇರಲಿಲ್ಲ ಎಜುಕೇಷನ್ ಅನ್ನೋದ್ರ ಬಗ್ಗೆ ಎಷ್ಟೋ ಜನರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಎಷ್ಟೋ ಜನರಿಗೆ ಅಫೋರ್ಡ್ ಮಾಡೋಕ್ಕಾಗ್ತಾ ಇಲ್ಲ ಆನ್ಲೈನ್ ಕ್ಲಾಸನ್ನು ಅದೆಲ್ಲ ಸರಿ ಹೋಗಿ ಇದೀಗ ಕಾಲೇಜ್ ಬಾಗ್ಲು ತೆಗಿತಾ ಇದೆ ಆದರೆ ನೀವು ರೋಡಲ್ಲಿದ್ದೀರಾ ಕಾಲೇಜನ್ನು ಬಿಟ್ಟು ಇನ್ನೇನು ಇನ್ನೊಂದು ಒಂದೂವರೆ ತಿಂಗಳಲ್ಲಿ ಫೈನಲ್ ಎಕ್ಸಾಮಿನೇಷನ್ ಡೇಟ್ ಕೂಡ ಅನೌನ್ಸ್ ಆಗಿದೆ ನೀವು ಹೀಗೆ ರೋಡಿಗಿಳಿದು ಪ್ರತಿಭಟನೆ ಮಾಡ್ತಿರ್ತೀರಾ ಹಿಂದೂ ಮುಸಲ್ಮಾನ ಕ್ರಿಶ್ಚಿಯನ್ ಜೈನ ಬುದ್ಧ ಅನ್ನುವಂಥ ಮಾತುಗಳನ್ನು ಹಿಡಿದು ಹಿಜಾಬ್ ಹಾಕ್ಕೊಂಡು ಬರ್ತೀವಿ ಕೇಸರಿ ಶಲ್ಯ ಹಾಕ್ಕೊಂಡು ಬರ್ತೀವಿ ಅಥವಾ ಕ್ರಾಸ್ ಹಾಕ್ಕೊಂಡು ಬರ್ತೀವಿ ಈ ರೀತಿಯಾದಂತಹ ಮಾತುಗಳನ್ನು ಆಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇಲ್ಲಿ ನಷ್ಟ ಆಗ್ತಾ ಇರೋದು ನಿಮ್ಮ ಭವಿಷ್ಯದ್ದು ಒಂದೇ ಒಂದು ಆಶಯ ನಾವು ಎಷ್ಟೋ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ಇರುವಾಗ ಹಾಗೆ ನಮ್ಮ ಬಾಲ್ಯದ ದಿನಗಳನ್ನು ನೆನೆಸ್ಕೊಂಡ್ರೆ ಯಾವುದೇ ಫ್ರೆಂಡ್ಸನ್ನು ಅವರು ಯಾವ ಕಮ್ಯುನಿಟಿಗೆ ಸೇರಿರೋರು ಅವರು ಯಾವ ಜಾತಿಗೆ ಸೇರಿರೋರು ಅವರು ಯಾವ ಧರ್ಮಕ್ಕೆ ಸೇರಿರೋರು ಅವರ ರಿಲಿಜಿಯಸ್ ಬಿಲೀಫ್ ಏನು ಅನ್ನೋದನ್ನು ನೋಡಿ ನಾವು ಸ್ನೇಹ ಮಾಡ್ತಿರಲಿಲ್ಲ ಫ್ರೆಂಡ್ಶಿಪ್ ಅಂತಂದರೆ ಅದಕ್ಕೆ ಮೀರಿದ್ದು ಆ ಒಂದು ಪ್ರತಿಯೊಬ್ಬ ವ್ಯಕ್ತಿಗೆ ಒಬ್ಬ ಮುಸಲ್ಮಾನ ಫ್ರೆಂಡ್ ಇರ್ತಿದ್ದ ಪ್ರತಿಯೊಬ್ಬ ಮುಸಲ್ಮಾನನಿಗೆ ಒಬ್ಬ ಹಿಂದೂ ಬೆಸ್ಟ್ ಫ್ರೆಂಡ್ ಇರ್ತಿದ್ದ ಹಿಂದೂ ಬ್ರಾಹ್ಮಿನ್ ಬೆಸ್ಟ್ ಫ್ರೆಂಡ್ ಇರ್ತಿದ್ದ ಇಲ್ಲಿ ಅವರ ರಿಲೀಜಿಯಸ್ ಬಿಲೀಫ್ ಅನ್ನೋದು ಅವರ ಮಧ್ಯೆ ಯಾವುದೇ ಸಮಸ್ಯೆಯನ್ನು ತಂದಿಡ್ತಾ ಇರಲಿಲ್ಲ ಆದರೆ ಈ ಒಂದು ಘಟನೆ ನಡೆದ ಮೇಲೆ ವಿದ್ಯಾರ್ಥಿಗಳ ನಡುವೆ ಒಬ್ಬ ಹಿಂದೂಗೆ ಒಬ್ಬ ಮುಸಲ್ಮಾನ ಬೆಸ್ಟ್ ಫ್ರೆಂಡ್ ಇರೋಕೆ ಸಾಧ್ಯನಾ ಈ ರೀತಿಯಾದಂತಹ ಪ್ರಶ್ನೆ ಉದ್ಭವ ಆಗಿದೆ ಆದರೆ ದಯವಿಟ್ಟು ಇದು ರಿಯಾಲಿಟಿಗೆ ಕನ್ವರ್ಟ್ ಆಗಬಾರ್ದು ಇದು ರಿಯಾಲಿಟಿಗೆ ಕನ್ವರ್ಟ್ ಆಗಬಾರ್ದು ಅಂತಂದರೆ ನಾವು ಈ ರಾಜಕೀಯ ಅಜೆಂಡಾಗಳನ್ನು ಹೊರಗಿಟ್ಟು ಬದಿಗಿಟ್ಟು ನಮ್ಮ ಭವಿಷ್ಯ ಏನು ನನಗೆ ನನ್ನ ದೇಶ ಅನ್ನೋದು ಧರ್ಮ ಅನ್ನೋದನ್ನು ಮನದಟ್ಟು ಮಾಡಿಕೊಂಡ್ರೆ ಮಾತ್ರ ಸಾಧ್ಯವಿದೆ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ನ ವಿಚಾರ ಇನ್ನೊಂದು ಸೆನ್ಸಿಬಲ್ ನ್ಯೂಸ್ನೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ